ಬದುಕಿನ ಸಂಜೆಯಲ್ಲಿದ್ದೀವಿ, ಕಳೆದದ್ದು ಹೆಚ್ಚು, ಅನುಭವಿಸಿದ್ದು ಕಡಿಮೆ. ಪರಸ್ಪರ ದೋಷಾರೋಪಣೆಯಲ್ಲಿ ಸಮಯ ವ್ಯರ್ಥ ಮಾಡೋದು ಬೇಡವೇನು ಅನ್ಸುತ್ತೆ. ಇಷ್ಟು ಪುರುಸತ್ತು 20 ವರ್ಷದ ಮೊದಲೇ ಮಾಡ್ಕೊಳ್ಬಹುದಿತ್ತು. ಮತ್ತೆ ಹಳತನ್ನೇ ಕೆದಕಿ ಏನು ಪ್ರಯೋಜನ? ಅದು ದುಡಿಮೆಯ ವಯಸ್ಸು. ಬದುಕು ದುಡಿಮೆಯ ಸಮತೋಲನ ಪ್ರಾಯಶಃ ನನ್ನಿಂದ ಸಾಧ್ಯ ಆಗಲಿಲ್ಲ. ಬದುಕು ಮರ್ತು ದುಡಿದೆ. ಈಗ ದುಡಿಯೋ ಚೈತನ್ಯ ಮುಗಿದಿದೆ, ಬದುಕು ಹುಡುಕ್ತಾ ಇದ್ದೀರಿ. ಸಹಕರಿಸೋ ಉತ್ಸಾಹ ನಮಗಿಲ್ವಲ್ಲ. ಐ ಹ್ಯಾವ್ ಕಮ್ ವಿತ್ ಅ ಪ್ರಪೋಸಲ್, ಒಂದು ಆಲೋಚನೆ. ಹೇಳಿ. ಬದುಕು ಕಳ್ಕೊಂಡಾಯ್ತು, ಬದಲಿಗೆ ನಮ್ಮ ಹತ್ರ ಇರೋದು ಹಣ, ಈ ಆಸ್ತಿ. ಪರಸ್ಪರ ಗುದ್ದಾಟಕ್ಕೆ ನಿಂತರೆ ಇದು ಹೋಗುತ್ತೆ. ವಿವೇಕ ವರ್ಷಳ ಬಾಲ ಹಿಡಿದಾಯ್ತು. ಅವಳು ಇಲ್ಲಿ ಒಳಕ್ಕೆ ಬಂದರೆ ಸಂಪೂರ್ಣ ಸ್ವಾಮ್ಯತೆ ಅವಳದ್ದೇ ಆಗುತ್ತೆ. ಪರಸ್ಪರ ಪ್ರೀತಿ ಇಲ್ಲ, ದ್ವೇಷನೇ ಇದೆ ಅಂತ ಅನ್ಕೊಳ್ಳೋಣ. ಆದರೆ ನನ್ನ ಅಸ್ತಿತ್ವದ ಮೇಲೆ ನಿನ್ನದಲ್ವಾ? ವರ್ಷ ಬಂದರೆ ನಿನಗಿಷ್ಟು ಸ್ವಾತಂತ್ರ್ಯ ಇರುತ್ತ ಅಥವಾ ನನಗಿರುತ್ತ? ವಿವೇಕನಿಗೆ ಸ್ವಂತದ ಅಸ್ತಿತ್ವ ಇಲ್ಲ, ಬೆದರು ಬೊಂಬೆ ಆಗಿರ್ತಾನೆ. ಅವಳು ಈ ಮನೆ ತನ್ನದು, ಈ ಮನೆ ಒಳಗಿರೋರು ತನ್ನವರು ಅನ್ನೋ ಭಾವದಲ್ಲಿ ಚುಕ್ಕಾಣಿ ಹಿಡಿದ್ರೆ ಇದಕ್ಕೊಂದು ದಿಕ್ಕಿರುತ್ತೆ. ಬದಲಿಗೆ ಚಾವಟಿ ಹಿಡಿದು ಸವಾರಿಗೆ ನಿಂತರೆ ಇಬ್ಬರಿಗೂ ಅಸ್ತಿತ್ವ ಇರಲ್ಲ. ಏನು ಮಾಡಬಹುದು? ಮದುವೆ ವಿಷಯಕ್ಕೆ ನಾವು ಕೈ ಹಾಕೋದು ಬೇಡ. ಸ್ವಂತಕ್ಕೆ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಚೈತನ್ಯ ಇಲ್ಲ. ನಾವು ಮಾಡೋದು ಬೇಡ. ವಿವೇಕನೇ ನಿರ್ಧರಿಸಿ ಮದುವೆ ಮುಗಿಸ್ಕೊಂಡ್ರೆ ನಾವು ಸಂಭ್ರಮದ ಭಾಗವಾದರೆ ಅವಳು ಈ ಮನೆ ಒಳಗೆ ಬರ್ತಾಳೆ. ಅವನೇ ನಿರ್ಧರಿಸಿ ನಮ್ಮ ಅನುಪಸ್ಥಿತಿಯಲ್ಲಿ ಮದುವೆ ಆದರೆ ಫ್ಲ್ಯಾಟ್ಗೆ ಹೋಗಬೇಕಾಗತ್ತೆ. ಅಲ್ಲಿಯ ಖರ್ಚು ನಾನು ಕೊಡಬೇಕು. ನನ್ನ ಅಧಿಕಾರದ ಪರಿಧಿಯಲ್ಲಿ ಅವ್ರು ಬದುಕಿರುತ್ತೆ. ಮಗ ಇಲ್ಲಿಗೆ ಬರೋದನ್ನೇ ನಿಲ್ಲಿಸಿದ್ರೆ ಎಷ್ಟು ದಿನ ನಿಲ್ಲಿಸಿ? ಅವನು 4-6 ದಿನಕ್ಕೆ ಅವಳ ಸಂಘ ಸಾಕು ಅನ್ಸುತ್ತೆ. ಇನ್ಯಾರನ್ನೋ ಹುಡುಕ್ತಾನೆ, ಮತ್ತೆಲ್ಲೋ ಹೋಗಿ ಕೂರ್ತಾನೆ. ಫ್ಲ್ಯಾಟು ನನ್ನ ಹೆಸರಲ್ಲಿದೆ. ಅವನಿಗೆ ವರ್ಷಗಳಲ್ಲಿ ಆಕರ್ಷಣೆ ಕಡಿಮೆ ಆಗ್ತಿದ್ದಾಗೆ ದೂರ ಆಗ್ತಾನೆ.
ಫ್ಲಾಟ್ ಮಾಡಿದ್ರಾಯ್ತು, ಕೊಂಡವರು ಖಾಲಿ ಮಾಡಿಸ್ತಾರೆ. ದಟ್ಸ್ ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹರ್. ವರ್ಷ ಸುಮ್ಮನಿರ್ತಾಳ? ಏನು ಮಾಡಬಹುದು? ಮದುವೆ ರಿಜಿಸ್ಟರ್ ಅಂತ ಮಾಡ್ಕೊಂಡಿದ್ರೆ ಕೋರ್ಟ್ಗೆ ಹೋಗ್ತಾಳೆ. ಹೋಗ್ಲಿ ಬಿಡು, ಅವಳಿಗೆ ಅಲಿಮನಿ ಅಂತ ಕೊಡಬೇಕಾಗತ್ತೆ. ಹೌದು, ಬದುಕಿಗೆ ಮೇಂಟೆನೆನ್ಸ್ ಅಂತ ಕೊಡಬೇಕು. ಅದು ಗಂಡನ ಕರ್ತವ್ಯ, ನಂದಲ್ವಲ್ಲ. ಅವನ ಆದಾಯದಲ್ಲೇ ಕೊಡಬೇಕು, ವಿವೇಕನ ಆದಾಯದಲ್ಲೇ ಕೊಡಬೇಕು. ಆದಾಯವೇ ಇಲ್ಲ ಅಲಿಮನಿಯಲ್ಲಿ. ಈ ಆಸ್ತಿಲಿ ಪಾಲ್ ಕೇಳಿದ್ರೆ? ಆಸ್ತಿ ನನ್ನದು, ಪಾಲಿನ ಪ್ರಶ್ನೆನೇ ಬರಲ್ಲ. ತಪ್ಪಾಗತ್ತೆ. ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ಮೋಸ ಮಾಡಬಾರ್ದು. ಯಾವುದೋ ಜನ್ಮದಲ್ಲಿ ಯಾರನ್ನೋ ಕಾಡಿದ್ದೆ, ಈ ಜನ್ಮದಲ್ಲಿ ಬದುಕು ಒಂಟಿ ಕಳೆದದ್ದಾಯ್ತು. ಇರೋನು ಒಬ್ಬ ಮಗ, ಇವತ್ತಲ್ಲ ನಾಳೆ ಈ ಆಸ್ತಿ ಅವನದ್ದೇ. ಅವನಿಗೊಂದು ಮದುವೆ ಮಾಡಬೇಕು, ಅದು ದಿಟ. ಈ ಹುಡುಗಿನೇ ಯಾಕಾಗಬಾರ್ದು? ಬರಲಿ ಇರಲಿ, ಹೇಳಿದ್ರಾಯ್ತು. ಇಲ್ಲಿ ಅಧಿಕಾರ ನನ್ನದು, ಯಾವುದು ನಿನ್ನ ಹಕ್ಕಿನದ್ದಲ್ಲ. ಅನುಭವಿಸುವ ಹಕ್ಕಿದೆ, ಬದುಕುವ ಹಕ್ಕಿದೆ, ಮೀರಿದ್ದು ನಿನಗಿಲ್ಲ. ಪ್ರಪಂಚ ನಿಮಗೆ ಹೆಂಗರಳು ಅನ್ನತ್ತೆ, ಸತ್ಯನೇ. ಕರುಳು ಮಾತ್ರ ಅಲ್ಲ, ಹೃದಯ ಮೆದುಳು ಹೆಣ್ಣಿನದ್ದೇ. ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣಿನ ಬಗ್ಗೆ ಸೈರಣೆ ಕಮ್ಮಿ. ನಿಮಗೂ ಅದೇ ಸಮಸ್ಯೆ. ಹಲೋ, ಹೇಗಿದ್ದೀರಿ? ಯಾರು? ನಾನು ರೀ. ನಾನು ಅಂದ್ರೆ ಯಾರು? ಏನು ಅಮಿತಾಬ್ ಬಚ್ಚನ್ನ ವಾಯ್ಸ್ ಕಿವಿಗೆ ಬಿದ್ದು ಕೂಡ್ಲಕ್ಕೆ ಗುರ್ತಿಡೋದಿಕ್ಕೆ ಹೆಸರು ಹೇಳ್ರಿ. ಅಹಂಕಾರದ ಮಾತಿಗೇನು ಕಡಿಮೆ ಇಲ್ಲ ಫ್ಯಾಮಿಲಿಲಿ. ನಾನು LRG. ಹೇಳಿ ಏನು ವಿಷಯ? ಕೊಟ್ಟ ಕಾಸು ಖರ್ಚಾಗೋಯ್ತಾ? ಕನ್ವಿನೆನ್ಸ್ಗೆ ಅರ್ಧ ಹೋಯ್ತು, ಅದು ಬಿಡಿ. ಹೇಳಿ. ವರ್ಷ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ, ಬಂದು ಕರ್ಕೊಂಡು ಹೋಗಿ. ಧಾರಾವಾಹಿ ಕತೆ ಹೆಣದು ಹೆಣದು ನಿಮಗೆ ಪ್ರಪಂಚದ ಟಚ್ಚೇ ಹೋಗಿದೆ. ಲಾಜಿಕ್ ಬೇಡವಾ ಸರ್ ಬದುಕಲ್ಲಿ? ವರ್ಷ ನಿಮ್ಮ ಮಗನ ಜೊತೆ ಫ್ಲ್ಯಾಟಲ್ಲಿ ಇದ್ದಾಳೆ ಅಂತ ಆವತ್ತೇ ಗೊತ್ತಾಯ್ತು. ನಿಮ್ಮ ಮ್ಯಾನೇಜರ್ ಹೇಳ್ದ, ನಾನು ಅದನ್ನು ಅಕ್ಕಂಗೆ ಹೇಳಿದೆ. ಅಕ್ಕ ಅರುಂಧತಿನ ದಬ್ಬದ್ಲು, ಅವರ ರಾಯಭಾರ ಮುಗಿದು ಅಕ್ಕ ಬಂದು ವಿಸಿಟ್ ಮಾಡಿ ವರ್ಷ ಮತ್ತು ನಿಮ್ಮ ಮಗನ ಮದುವೆವರೆಗೂ ಬಂದಿದೆ ವಿಷಯ. ನೀವು ಫೋನ್ ಮಾಡಿ ಕಾಗೆ ಹಾರಿಸ್ತಿರಲ್ಲ, ಏನು ಧಾರಾವಾಹಿನ ಎಲ್ಲಂದ್ರಲ್ಲಿ ಯಾವಾಗಂದ್ರೆ ಆವಾಗ ಹಾವು ಬಿಟ್ಟು ಬುಸ್ ಅನ್ಸೋಕೆ. ಹೇಳಿ ಏನಾಗಬೇಕು? ಅಲ್ರಿ, ವರ್ಷನ ನಾನು ಯಾಕೆ ಸೊಸೆ ಅಂತ ಒಪ್ಕೋಬೇಕು? ಅದು ನಿಮ್ಮ ಪ್ರಾಬ್ಲಮ್ಮು. ನನ್ನ ಸ್ಟೇಟಸ್ಗೆ ಸರಿಯಾಗಿ ಮದುವೆ ಮಾಡಿಕೊಡ್ತಾರ? ಇಲ್ಲ. ಮತ್ತೆ? ಅದು ಅವ್ರ ಹಣೆ ಬರ. ಮನೆ ಮಗಳನ್ನ ಎಲ್ಲಿಗೋ ಕಳಿಸಿ ಏನು ಎತ್ತ ಅಂತ ವಿಚಾರಿಸ್ದೆ ತಗಲಾಕಿದ್ದೀರಲ್ಲ, ನ್ಯಾಯ ಏನ್ರಿ ಇದು? ಹುಡುಗಿ ಸೋದರ ಮಾವ ನೀವು, ಜವಾಬ್ದಾರಿ ಬೇಡ. ಮನೆ ಮಗನ್ನ ದೇವರಿಗೆ ಬಿಟ್ಟ ಗೂಳಿ ಥರ ಬೆಳೆಸಿದ್ದೀರಿ, ಒತ್ತು ಗುರಿ ಇಲ್ಲದೆ ಅಂಡಲಿತಾನೆ, ಎಲ್ಲಂದ್ರಲ್ಲಿ ಮೂಸ್ ನೋಡ್ತಾ ನಿಲ್ತಾನೆ. ಇದು ನಿಮಗೆ ನ್ಯಾಯನ? ಜವಾಬ್ದಾರಿ ಬೇಡವಾ? ಹೆಣ್ಣು ಮಗು ಅಂತ ಸುಮ್ಮನೆ ಇದ್ದೀನಿ, ಬೀದಿಗೆ ಬಿಟ್ರೆ? ಕತೆ ಹೊಡಿಬೇಡಿ, ಆದರೆ ಬಿಟ್ಬಿಡಿ. ಅವಳು ನೇತಾಕೊಂಡಿದ್ದಾಳೆ, ಅದಕ್ಕಲ್ವಾ ಫೋನು? ಬ್ಯುಸಿ ಇದೀನ್ರಿ, ವಿಷಯಕ್ಕೆ ಬಂದರೆ ಅನುಕೂಲ.
ಮಕ್ಕಳೊಬ್ಬರೇ ಬಂದಿದ್ರು. ಭಾವ ಸಿಂಪಲ್ ಮನುಷ್ಯ, ಮ್ಯಾನಿಪ್ಯುಲೇಷನ್ ಬರಲ್ಲ. ಅವರು ಬಂದರೆ ವ್ಯವಹಾರ ಮಾತಾಡಿ ಸಿಕ್ಕಾಕಿಸ್ತೀರಿ ಅನ್ನಿಸ್ತು. ನಾವು ಅವರನ್ನು ಮುಂದಕ್ಕೆ ಬಿಡೋಲ್ಲ. ನೀವು ಮಾತಾಡಿ ಕಳಿಸಿ. ಅವ್ರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ರೀ, ಅವ್ರ ಮಾತು ಯಾರು ಕೇಳಲ್ಲ. ನಾನು ಪ್ರಯತ್ನಿಸ್ತೀನಿ. ನನಗೇನು ಲಾಭ? ಧಾರಾವಾಹಿಲಿ ಒಂದು ರೋಲ್ ಕೊಡ್ತೀನಿ ರೀ. ಕರ್ಮಾನ ಅದ್ಯಾವುದೋ ಡಕೋಟಾ ಗಾಡಿನಲ್ಲಿ ಪಿಕಪ್ ಮಾಡಿಸ್ಕೊಂಡು ಕೆಟ್ಟ ಊಟ ಮಾಡಿ ಹೊಲಸು ಮುಖ ಮಾಡಿಕೊಂಡು ಅರ್ಥವಿಲ್ಲದು ಒದರೋಕೆ. ಬ್ಯಾಂಕ್ ವಿವರ ಕಳಿಸ್ತೀನಿ, RTGS ಮಾಡಿ. 95% ವ್ಯವಹಾರ ನೆಟ್ಟಲ್ಲಿ ಮಾಡಿದ್ರೆ ಟ್ಯಾಕ್ಸ್ ರಿಬೇಟ್ ಇದೆ ರೀ. ವಿಷಯ ತಿಳ್ಕೊಳ್ಳಿ, ಖಾಲಿ ಕತೆ ಹೊಡಿಬೇಡಿ. ಏನಾ ಮನ್ನಿಸಿ ಅವಕಾಶ ಕೊಟ್ಟರೆ ಮನುಷ್ಯ ಬದಲಾಗ್ತಾನೆ ಅನ್ನೋದೊಂದು ಭ್ರಮೆ. ನಾನು ಬದಲಾಗಲ್ಲ, ನೀನು ಬದಲಾಗಲ್ಲ, ನಿಮ್ಮ ಅಪ್ಪ ಹೇಗೆ ಬದಲಾಗ್ತಾನೆ? ಅಪ್ಪ ಇಲ್ಲಿಗೆ ಬಂದಿರೋದು ನಿಮಗೆ ಸಮಸ್ಯೆನಾ? ಆಹಾ, ಹಾಗಲ್ಲ. ನೀನು ಅವನ ಜವಾಬ್ದಾರಿ ತಗೊಂಡು ನಂತರ ಅವನು ಇಲ್ಲಿಗೆ ಬರದಿದ್ದರೆ ಸಮಸ್ಯೆ. ಈ ಜಂಜಾಟಕ್ಕೆ ನೀನು ಸಿಲುಕದಿದ್ದರೆ ನನಗೆ ನೆಮ್ಮದಿ. ಆದರೆ ನಿನಗೆ ಭಾವನಾತ್ಮಕ ಅನಿವಾರ್ಯತೆಗಳು, ಮತ್ತೆ ಮತ್ತೆ ಅವಕಾಶ ಕೊಟ್ಟರೆ ಬದಲಾಗಬಹುದು ಅನ್ನೋ ಭ್ರಮೆ ಇದೆ. ಇಲ್ಲಿ ಬೇಡ ಅಂದರೆ ಬೇರೆಲ್ಲೋ ವ್ಯವಸ್ಥೆ ಮಾಡ್ತೀಯ. ಅವನ ಕ್ರಿಯೆಗಳಿಂದ ನಿನಗೆ ಸಮಸ್ಯೆಯಾದರೆ ಮತ್ತೆ ಹೊಯ್ದಾಟ ಶುರು. ನಾನು ಒಡ್ಡಾಗಿ ನಿಲ್ಲೋದು ಅನಿವಾರ್ಯ. ಬದಲಿಗೆ ಇಲ್ಲೇ ಬಂದಿರಲಿ, ಕಣ್ಗಾವಲಿಗೆ ನಾನಿರ್ತೀನಿ. ಮೀರಿದ್ರೆ ನೋಡೋಣ. ಪ್ರತಿ ಘಟನೆಯಲ್ಲೂ ಅನ್ಸುತ್ತೆ ಇದು ಸಾಕು, ಈ ಮನುಷ್ಯನ್ನ ಬಿಟ್ಟು ಬಿಡಬೇಕು. ಮತ್ತದೇ ತುಡಿತ ಸಹಜ. ನನ್ನದು ಅಂತ ಇರೋದು ಇದೊಂದೇ ಕುಟುಂಬ. ಅವರ ಪ್ರಯೋಜನಕ್ಕೆ ಬಾರದ ಈ ವಿದ್ಯೆ, ಈ ಹುದ್ದೆ, ಅರ್ಥ ಏನಿದೆ? ಸೇವೆ ಮೊದಲು ಸ್ವಂತದವ್ರಿಗಲ್ವ, ನಂತರ ಪ್ರಪಂಚಕ್ಕೆ. ಸ್ವಂತದವರಿಗೆ ಸೌದದ್ದು ಸೇವೆ ಹೇಗಾಗತ್ತೆ? ನಿನ್ನ ಕಾಡ್ತಾ ಇರೋ ಭಾವ ಅದಲ್ಲ. ಮತ್ತೆ ಮನೆಯವರು ಮೆಚ್ಚಬೇಕು, ಅಪ್ಪ, ಚಿಕ್ಕಮ್ಮ, ತಂಗಿ, ತಮ್ಮ. ಭ್ರಮೆ, ಅವರಿಗೂ ಅದು ಗೊತ್ತು. ಅವರು ನಿನ್ನನ್ನು ಮೆಚ್ಚಲ್ಲ, ತಹತಾಕಿಯನ್ನು ಜೀವಂತವಾಗಿಟ್ಟಿರ್ತಾರೆ. ನಿನ್ನ ಹುದ್ದೆ, ನಿನ್ನ ವಿದ್ಯೆ, ನಿನ್ನ ಸಂಪಾದನೆ ಅವರಿಗೆ ಪ್ರಯೋಜನ ಆದರೆ ಮೆಚ್ಚುತ್ತಾರೆ, ಇಲ್ಲದಿದ್ದರಿಲ್ಲ. ದೇವರ ಉತ್ಸವವೇ ನಮ್ಮ ದೊಡ್ಡಸ್ತಿಗೆ, ನಮ್ಮ ಭ್ರಮೆಗಳಿಗೆ. ನಿನ್ನ ಉತ್ಸವ ಯಾಕೆ ಮಾಡಿ ಯಾರು? ಪ್ರಯೋಜನಕ್ಕೆ ಬಾರದ್ದು ಸ್ವಂತ ಅಲ್ಲ, ಅವರಿಗೆ ನೀನು ಸ್ವಂತ ಅಲ್ಲ. ಬರೋದು ಬೇಡ ಅಂತ ಹೇಳ, ಬದಲಿ ವ್ಯವಸ್ಥೆ ಮಾಡ್ಕೊಳ್ಳಿ ಹೇಳ. ಸಾಧ್ಯನಾ? ವಯಸ್ಸಾಗಿದೆ, ಸಾವು ಸಹಜ. ಆದರೆ ಈ ಕಾರಣಕ್ಕೆ ಸಾವು ಅನ್ನೋದಾದರೆ ನೀನು ಕಾರಣ, ಹಾಗಾಗಿ ನಿನಗೆ ಅಪರಾಧಿ ಮನೋಭಾವ ಕಾಡುತ್ತಲ್ವಾ? ಈ ಭಾವಗಳು ಜೀವಂತವಾಗಿದ್ದರೆ ಸಹಕರಿಸು. ಅವನು ಬಂದಿರಲಿ ಹೋಗಲಿ, ಆ ಮನುಷ್ಯ ನಿನ್ನ ಅಪ್ಪನಿಗೆ ನಿನ್ನ ಬಗ್ಗೆ ಜವಾಬ್ದಾರಿ ಇದ್ದರೆ, ವಾಂಛೆ ಇದ್ದರೆ ನಿನ್ನ ನಂಬಿಕೆಯನ್ನು ಮುರಿಬಾರದು, ನಿನ್ನ ಭ್ರಮೆ ಕಳಿಬಾರದು. ಅದು ಅವನ ಬದುಕಿಗೆ ಮುಖ್ಯ. ಆ ಭಾವಗಳು ನಿನ್ನಲ್ಲಿ ಜೀವಂತವಾಗಿರೋವರೆಗೂ ನಿನಗೆ ಖಂಡಿತ ಬಿಡುಗಡೆ ಇಲ್ಲ. ಪತಂಗಕ್ಕೆ ಬೆಂಕಿಯದ್ದೇ ಆಕರ್ಷಣೆ, ಅದು ಬೆಂಕಿ ಸುಡತ್ತೆ ಅಂತ ತಿಳಿ ಹೇಳುವವರು ಯಾರು? ಆಕರ್ಷಣೆಗೆ ಒಳಗಾದವೆಲ್ಲ
ಸತ್ತ ಚರಿತ್ರೆ ಆಗಿರುತ್ತದೆ ಸಾವಿನ ಅನುಭವ ಸತ್ತವನಿಗೆ ಇರುತ್ತೆ ಅದು ಬದುಕಿದವನ್ನ ತಲುಪದಾದರೂ ಹಾಗೆ ಪತಂಗಕ್ಕೆ ಯಾಕಿಷ್ಟು ಬೆಳಕಿನ ಆಕರ್ಷಣೆ ಮೊಟ್ಟೆ ಒಡೆದು ಮರಿಯಾಗ್ತಾ ಇದ್ದ ಹಾಗೆ ಸುತ್ತಲಿನ ಪ್ರಪಂಚವನ್ನು ನೋಡೋದೇ ಇಲ್ಲ ಕಣ್ಣು ಮುಚ್ಚಿ ನಿರಂತರ ತಿನ್ನುತ್ತೆ ಬಲಿತ ಕೂಡದೆ ಸುತ್ತ ಗೂಡು ಕಟ್ಟಿಕೊಳ್ಳುತ್ತೆ ಪತಂಗವಾಗಿ ಗೂಡಿನಿಂದ ಹೊರಗೆ ಬರುವವರೆಗೂ ಅದು ಬೆಳಕೇ ಕಂಡಿಲ್ಲ ಪೂರ್ತ ಕತ್ತಲ ಬದುಕು ಹಾಗಾಗಿ ಮೊದಲ ಹಾರುವ ಅನುಭವವೇ ಅದಕ್ಕೆ ಸಾವಿನಡೆಗೆ ಇದು ಅನಿವಾರ್ಯನ ಐ ಡೋಂಟ್ ನೋ ಗೊತ್ತಿಲ್ಲ ಬೆಳಕು ಕಾಣಬಾರದು ಬೆಳಕು ಕಾಣಬಾರದು ಕಣ್ಣು ಬಿಟ್ಟು ಕೂಡಲೇ ಅಥವಾ ರೆಕ್ಕೆ ಬಲಿಬಾರದು ಪ್ರಾಮಾಣಿಕತೆಯ ಭಾವ ಬಲಿಬಾರದಿತ್ತು ಮೇಲೆ ಈ ಹುದ್ದೆ ಅಧಿಕಾರ ಬುದ್ಧಿವಂತಿಕೆ ಇರಬಾರದಿತ್ತು ಮಹಾಭಾರತದ್ದೇ ಸನ್ನಿವೇಶ ವನವಾಸ ಅಜ್ಞಾತವಾಸ ಮುಗಿದ ನಂತರ ಅರ್ಧರಾಜ್ಯದ ಬೇಡಿಕೆ ಅದಾಗದಿದ್ದರೆ ಐದು ಗ್ರಾಮಗಳ ಕೋರಿಕೆ ಕೃಷ್ಣ ಬರ್ತಾನೆ ದೂತನಾಗಿ ಯಾಕೆ ಧರ್ಮರಾಯನೇ ಬರ್ಬೋದಿತ್ತಲ್ಲ ಅಣ್ಣ ತಮ್ಮಂದರು ಕೂತು ಮಾತಾಡಿ ವ್ಯಾಜ್ಯ ಬಗೆಹರಿಸ್ಕೋಬೋದಾಗಿತ್ತು ಇಲ್ಲ ಅವನು ಬರಲ್ಲ ಅವನು ಧರ್ಮರಾಯ ವ್ಯವಹಾರಕ್ಕೆ ಅಯೋಗ್ಯ ಮೇಲೆ ವ್ಯಸನಿ ಮತ್ತೆ ದ್ಯೂತಕ್ಕೆ ಕೂತಾನು ಮತ್ತೆ ದ್ಯೂತ ಬೇಡ ಅನ್ನುವ ಕಾರಣಕ್ಕೆ ಈ ದೂತ ಅಲ್ವಾ ದುರ್ಯೋಧನ ಐದು ಗ್ರಾಮ ಕೊಡ್ಬೋದಾಗಿತ್ತು ನಂತರ ಮತ್ತೆ ದ್ಯೂತಕ್ಕೆ ಕರಿಬೋದಾಗಿತ್ತು ಮತ್ತದೇ ಪುನರಾವರ್ತನೆ ಆಗಿರೋದು ಕೃಷ್ಣನ್ನ ಸೋಲಿಸಬೇಕಿತ್ತು ಮೊದಲು ಯುದ್ಧ ನಂತರ ಆಯುಧ ಎತ್ತಬೇಡ ಹುಂಬಾರ್ ಆಯಸ್ಸು ಕೊಡುವವನ ಆಯಸ್ಸಿನ ಅಳತೆಗೆ ನಿಂತ ಕೈ ಕಟ್ಟಿಯಾದರೂ ಸೋಲಿಸ್ತೀನಿ ಮುರಿತೀನಿ ಶಾರದಾ ಪ್ರಸಾದ್ಗೆ ಆಸ್ತಿ ಮುಖ್ಯ ಅಲ್ಲ ನನ್ನ ಸೋಲು ಅದು ಮುಖ್ಯ ಪತಂಗಕ್ಕೆ ಬೆಂಕಿಯದ್ದೇ ಆಕರ್ಷಣೆ ಬೆಂಕಿಯೆಡೆಗೆ ಹಾರೋದು ಸುಟ್ಟು ಉಳ್ಕೊಂಡ್ರೆ ಅನುಭವವಾಗುತ್ತೆ ಮಿಕ್ಕ ಪತಂಗಗಳಿಗೆ ಉದಾಹರಣೆಯಾಗುತ್ತೆ ಪಾಠವಾಗುತ್ತೆ ಕ್ರಿಯೆಯಲ್ಲಿ ಸೋತರೆ ಸತ್ರೆ ಪ್ರಾಮಾಣಿಕರು ಸೋತ್ರೆ ಸತ್ರೆ ಅಸ್ತಿತ್ವ ಹೋಗೋದು ಭಗವಂತನಿಗೆ ಸುತ್ತ ಬದುಕ್ತಿರೋ ಹುಂಬರಿಗೆ ಅರ್ಥವಾಗ್ಲಿ ನಮ್ಮನ್ನ ನಾವು ಕಾಯ್ಕೋಬೇಕು ಪೂಜೆಗೆ ನೈವೇದ್ಯಕ್ಕೆ ಮಾತ್ರ ಭಗವಂತ ವರಕ್ಕೂ ಅಲ್ಲ ಶಾಪಕ್ಕೂ ಅಲ್ಲ ಅಪಾಯದಾರಿವಿದೆ ನನಗೆ ಶ್ವೇತ ಮೊಕದ್ದಮೆ ಮುಂದುವರಿಸೋ ಸಾಧ್ಯತೆಗಳು ಕಮ್ಮಿ ನೋಡಿ ಸ್ವಂತಕ್ಕೆ ಬಡದಾಡ್ತೀರಾ ಅಥವಾ ಹೊಸಬ್ರನ್ನ ಹುಡುಕ್ತೀರಾ ಹೇಳಿ ಬಂದಿದ್ದೀನಿ ಗೆದ್ದೋರು ಚರಿತ್ರೆ ಬರೀತಾರೆ ನಮ್ಮ ಎದೆಯ ಒಳಗೆ ನಮ್ಮ ಕಾಯುವ ದೇವರು ಒಂದು ಕಾಳಜಿಯ ಕರೆಗೆ ಕಾಯುತ್ತಿರುವರು ತನಗೆ ತಾನೇ ತೆರೆಬಹುದಾಗ
अंता